ನಿನ್ನಗಳು ನಡೆದಾಡಲರ ಬಂದೆ ಮಾತುವುದು ನನ್ನವಳು ನಡೆದಾಡಲರ ಬಂದೆ ಮಾತುವುದು ನನ್ನ ಒಡವೇಣಿಯಲ್ಲಿ ನನ್ನವಳು ಜೊತೆ ಇರಲು ಬಾಳಲು ನನ್ನವಳು 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 ನನ್ನಲು ಬಿದ್ದಿರವಳು ನನ್ನೆದೆಯ ತೋಟದಲ್ಲಿ ನನ್ನವಳು ನನ್ನವಳು ನನ್ನೆದೆಯ ತೋಟದಲ್ಲಿ ನಿನ್ನವಳು
ನನ್ನವಳು ಹಾಗಿದ್ದಾಳೆ, ನನ್ನವಳು ಹೀಗಿದ್ದಾಳೆ. ನನ್ನವಳು 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 ನನ್ನವಳಷ್ಟು ಚಂದ ಅಲ್ವಾ ಅವಳು? ನನ್ನವಳಷ್ಟು ಚಂದ ಅಲ್ಲ. ಸರಿ, ನಾವು ಪ್ರೀತಿ ಮಾಡಿದ ಹುಡುಗಿ ನಮಗೆ ಚಂದ ಕಂಡ್ರೆ ಒಳ್ಳೆ ಅಲ್ವೋ? ನಾನು ನಿನ್ನವಳನ್ನು ನೋಡಿದೆ. ನಿನ್ನವಳನ್ನು ನೋಡಿದೆ, ಆದ್ರೆ ನೀನು ಬೇಸರ ಮಾಡ್ಕೊಳ್ಬಾರ್ದು, ಮಾನಸಿಕ ಮಾಡ್ಕೊಳ್ಬಾರ್ದು. ನಿನ್ನವಳು ಚಂದ ಅಲ್ಲ ಅಂತ ಅಲ್ಲ, ಚಂದ್ವೆ ಆದ್ರೂ ಒಂದು ನಿನಗಿಂತ ಸ್ವಲ್ಪ ಎತ್ತರವು ಅಂತ. ಏ ಮಾನಸಿಕ ಮಾಡ್ಕೊಳ್ಳೋದಿಲ್ಲ ಅಂದ್ಯಾಲೆ ಗಣ. ಏ ಗಣ, ಆ ಕಡೆ ಹೊಂಡೆ ಉಂಟು, ಈ ಕಡೆ ಮಾನಸಿಕ ಮಾಡ್ಕೊಳ್ಳೋದು ಎಲ್ಲ ಯೋಚನೆ ಮಾಡ್ತಾ ಇದ್ದೆ ನಾನು. ಹಾಗೆ ಹೌದು, ನೀನು ಹೇಳಿದ್ರೆ ಸ್ವಲ್ಪ ಎತ್ತರ ಹೌದು. ನಾನು ಅದು ಒಂದು ಏನು ಹೆಸರಿಲ್ಲ, ನಾವು ಮದುವೆ ಆಗುವ ಹುಡುಗಿ ನಮಗಿಂತ ಸ್ವಲ್ಪ ಎತ್ತರವೇ ಇರ್ಬೇಕು. ಯಾಕೆ? ಭಾಗ್ಯಲಕ್ಷ್ಮಿ ಒಲಿತಾಳೆ. ಒಳ್ಳೆ ಒಳ್ಳೆ ಅದನ್ನ ನೋಡಿ ಪ್ರೀತಿ ಮಾಡಿದ್ಯಾಚಾರ ಉಂಟು ಬಿಡು. ಅವಳು ಎತ್ತರ ಇದ್ದಾಳೆ ಎನ್ನುವ ಕಾರಣಕ್ಕಾಗಿ ನನಗೆ ಯೋಚನೆ ಅಲ್ಲ. ಮತ್ತೆ ನಾನು ಸ್ವಲ್ಪ ಹುಳ್ಳಾದ್ನಲ್ಲ ಅಂತ ಆಲೋಚನೆ ಮಾಡ್ತಿದ್ದೆ. ಎರಡು ಒಂದೇ ಹಾಗೆ ಅರುವ. ಈಗ ನಾನು ಪ್ರೀತಿ ಮಾಡಿದ ಹುಡುಗಿ ಇಷ್ಟೊತ್ತವರೆಗೆ ನನಗೆ ಸಿಗಲಿಲ್ಲ, ಈಗ ಸಿಗುವ ನಿರೀಕ್ಷೆಯಲ್ಲಿ ಹೊರಟವನ. ಅವಳು ಸಿಕ್ಕಿದ ಮರುಗಳಿಗೆ ಎಲ್ಲಿ ಮದುವೆ? ಹೇಗೆಲ್ಲ ಮದುವೆ ಆಗ್ಬೇಕು? ಹಾಗೆ ಅಲ್ವ, ಹೇಗೆಲ್ಲ ಮದುವೆ ಆಗುದಲ್ಲ, ಅವಳು ಸಿಕ್ಕಿದಾಗ ವ್ಯವಸ್ಥಿತವಾಗಿ ಮದುವೆ ಆಗ್ತೆ. ಆ ಮದುವೆ ಅಂತ ತೀರ್ಮಾನಿಸಿದ ಮರುಗಳಿಗೆ ಅಲ್ಲಿ ಮೊದಲ ಆಮಂತ್ರಣ ಪತ್ರಿಕೆ ನಿನಗೆ ಎಷ್ಟೆಷ್ಟೊತ್ತಿಗೆ ಬರುದಲ್ಲ, ಚಪ್ರ ಹಾಕುವುದ್ರಿಂದ ಹಿಡಿದು ಚಪ್ರ ತೆಗೆಲುವರೆಗೆ ಇರ್ಬೇಕು. ನಾನು ರಾಜ್ಕುಮಾರ ಪುಣ್ಯಾತ್ಮ, ಚಪ್ರ ಹಾಕ್ತಿರುವುದ ನಿಮ್ ಮದುವೆ ಬಂದು. ಹಾಗ ಅಂದ್ರೆ ನನ್ನ ಸ್ನೇಹಿತನಾಗಿ ಯುವರಾಜನಾಗಿ ಸಂಪೂರ್ಣ ಹೊಣೆಗಾರಿಕೆ ನಿನ್ನದ್ದು ಅಂತ ಮುಂಚೂಣಿಯಲ್ಲಿ ಇದ್ರಾಜಿ. ನನ್ನ ಮದುವೆ ಮೊದಲ ಆಮಂತ್ರಣ ಪತ್ರಿಕೆ ನಿನಗೆ ಕೊಡ್ತೇನೆ. ಸರಿ, ಇಂಥದ್ದು ಸಮಯಕ್ಕೆ ಮಾತ್ರ ಬರಬೇಡ, ಅಷ್ಟ ಮಾತ್ರ ಕರಿಬೇಡ, ಎಲ್ಲ ವಿಷಯದಲ್ಲೂ ನೀನು ಮುಂದಾಗಿರ್ಬೇಕು. ಖಂಡಿತವಾಗಿ ಹೇಳ್ಬೋದು. ಹುಡುಗ ನಿಮಗೆ ಕೊಟ್ಟು ಕಳಿಸಿದಂತ ಹುಡುಗರ ಇದೆ. ಮತ್ತೆ ನೀನೇ ಯಾಕೆ ತಿಳ್ಕೊಂಡಿದ್ದೀ? ಕೊಡಿಲಿ, ನೀವೇ ತಗೊಳ್ಳಿ. ನನಗೆ ಇಷ್ಟವಾದ ಹೂ ಅದು ಮಲ್ಲಿಗೆ ಅಲ್ಲಮ್ಮ, ಅದು ಸೇವಂತಿ. ನನಗಿದೆ ಇಷ್ಟ. ಆಯ್ತಪ್ಪ, ನಮಗೆ ಮುತ್ತಿನ ಹಾರ, ಕೈಬಡೆ, ವಜ್ರದುಂಗುರ, ಓರ್ಲಿ ಗಂಟೆ ಎಲ್ಲ ಇದೆ. ಅದು ನಿನ್ನ ಕುರಿಗೆ ಕಟ್ಟಿದ್ದೆ, ನಿಂದೊಂದು ಬಸವ. ನೂರ ಎಪ್ಪತ್ತೇಳು ವರೆ ಹೊಟ್ಟೆ ಉಂಟದ್ದು. ಅದು ನೀರು ಚುಕ್ಕಿ ಅಂತ. ಹಾಗೆ ಸದಾನಂದ, ಏನೋ ಪ್ರೀತರ ಅಂತ ಹೇಳಿದ್ರೆ ಹೀಗಿರ್ಬೇಕು. ಪ್ರೀತಮೆಯ ಮನಸ್ಸನ್ನ ಅರಿತು, ಅವಳಿಗೆ ಯಾವ್ದು ಇಷ್ಟ ಯಾವ್ದು ನಷ್ಟ ಎನ್ನುವುದನ್ನು ಮೊದಲಾಗಿ ತಿಳಿದು, ಯಾವತ್ತ ಪ್ರೀತಿಯಿಂದ ಉಡುಗೊರೆಯನ್ನು ನೀಡುತ್ತಾನ, ಅವನೇ ನಿಜವಾದ ಪ್ರಿಯಕರನಪ್ಪ. ಜೀವಮಾನದಲ್ಲಿ ಪ್ರೀತಿ ಮಾಡಿ ಗೊತ್ತೇನಾ ನಿನಗೆ? ಯಾರಿಗೆ? ನಿನಗೆ ಯಾರು ಹೇಳಿದ್ದು? ನಾನು ಕೇಳುದು, ನಾನು ಪ್ರೀತಿ ಮಾಡಿದವನೇ.
ಮತ್ತೆ ಒಬ್ಬನೇ ತಿರ್ತಿ ಯಾವತ್ತು? ಅವ್ರು ಮಾಡ್ಲಿಲ್ಲ ಅಷ್ಟೇ, ನಾನೇನು ಪ್ರೀತಿ ಮಾಡ್ತಾನೆ ಇದ್ದೆ, ಅವ್ರು ಮಾಡುದಿಲ್ಲ ಅಂತ ಮಾಡುದಾರೆ. ಇನ್ನು ನೀವು ಪ್ರೀತಿ ಮಾಡಿ ಪ್ರಯೋಜನ ಇಲ್ಲ ಸದಾನಂದ. ಯಾಕೆ? ನಿನ್ನ ವಯಸ್ಸಿನವರಿಗೆಲ್ಲ ಮದುವೆ ಆಗಿ ಎರಡೆರಡು ಮಕ್ಕಳು ಇರ್ತಾರೆ, ಇನ್ಯಾವ ಪ್ರೀತಿ? ಯಾರಾದ್ರೂ ಹುಡುದವ್ರು ಇದ್ರೆ ಎಲ್ಲಿ ಮಾರಾಟ ಆಗದಿದ್ದದ್ದು ನೋಡುವ, ಸಿಕ್ಕಿದ್ರೆ ಸಿಗ್ಬೋದು ಅಂತ. ಹಾಗೆ ಒಮ್ಮೆಲೆ ಸಿಗುವುದಕ್ಕೂ ಇಲ್ಲ, ಪ್ರಯತ್ನ ಬೇಕು ಅಂದ್ರೆ ಪ್ರಯತ್ನ ಇಲ್ಲದೆ ಫಲ ಸಿಗ್ತದ? ಅದಿಲ್ಲ, ಪ್ರೀತಿ ಮಾಡುವುದು ಒಂದು ಕಲೆಯ. ನಾನು ಬೇರೆ ಬೇರೆ ಎಲ್ಲಾ ವಿಷಯದಲ್ಲೂ ಸ್ವಲ್ಪ ಸ್ವಲ್ಪ ಇದ್ದೆ, ಇಲ್ಲ ಇಲ್ಲ. ಆದ್ರೆ ಪ್ರೀತಿ ವಿಷಯ ನಂಗೆ ಗೊತ್ತಿಲ್ಲ ಮಾರ. ನಾನು ಒಬ್ಬನಿಗೆ ಅಲ್ಲ, ನನಗೂ ನಮ್ ಭಾಗವತರು ಇಬ್ಬರಿಗೂ ಏನು ಅಂತ ಗೊತ್ತಿಲ್ಲ.